ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಅರಗ ಜ್ಞಾನೇಂದ್ರ ಇಲ್ಲಿ ಇಪ್ಪತ್ತೊಂದು ಸಾವಿರ ನೀಡಿದರು ಅರಗ ಜ್ಞಾನೇಂದ್ರ ಮುಂದೆ ಅವರೇ ನಿಲ್ತಾರೆ ಅಂತಿದೆ ಕಿಮ್ಮನೆ ರತ್ನಾಕರ್ ಕಾಂಗ್ರೆಸ್ ಇಂದ ಮಂಜುನಾಥ್ ಗೌಡ ಮತ್ತೆ ಕಡತೂರು ದಿನೇಶ್ ಮೂವರ ಹೆಸರಿದೆ ಬಟ್ ಕಿಮ್ಮ ರತ್ನಾಕರ್ ಮಂಜುನಾಥ್ ಗೌಡರ ನಡುವೆ ಪ್ರಬಲ ಪೈಪೋಟಿ ಇದೆ ಆ ಜೆಡಿಎಸ್ ಇಂದ ಜಯರಾಮ್ ಕಂಟೆಸ್ಟ್ ಮಾಡ್ತಾರೆ ಕಿಮ್ಮನೆ ರತ್ನಾಕರ್ ಮತ್ತೆ ಅರಗ ಬಹುತೇಕ ಕಡೆ ಯಾರೋ ಸಾಫ್ಟ್ ಒಬ್ ಹಾರ್ಡ್ ಇರ್ತಾರೆ ಇಲ್ಲಿ ಅರಗಜ್ಞಾನೇಂದ್ರ ಕೂಡ ಪ್ರದ ಸ್ವಭಾವಿ ರಾಜಕಾರಣಿ ಸ್ವಭಾವಿ ಬಟ್ ಕಿಮ್ಮನೆ ರತ್ನಾಕರ್ ಅರಗಜ್ಞಾನೇಂದ್ರ ಜ್ಞಾನೇಂದ್ರ ಇಬ್ಬರಲ್ಲಿ ಯಾರು ರಾಜಕೀಯದಲ್ಲಿ ಪ್ರಬುದ್ಧರು ಬುದ್ಧಿವಂತರು ಪ್ರಬುದ್ಧತೆ ಬುದ್ಧಿವಂತಿಕೆ ಅಂತ ನೋಡಿದಾಗ ಒಂದು ಒಂದ್ ತೂಕ ಜಾಸ್ತಿ ಕಿಮನ ರತ್ನಾ ಗೆ ಸಮಸ್ಯೆ ಏನು ಅಂದ್ರೆ ಮಂಜುನಾಥ್ ಗೌಡ ಜೆಡಿಎಸ್ ಕೆಜೆಪಿಯಿಂದ ನಿಂತಿದ್ರು ನಿಂತಿದ್ರು ಹಿಂಗೆಲ್ಲ ಮನುಷ್ಯನ ಹತ್ರ ದುಡ್ಡಿಟ್ಕೊಂಡು ಚೆಲ್ಲಿ ರಾಜಕಾರಣ ಮಾಡ್ತೀರ ಕಿಮನ ರತ್ನಾಕರ್ ಅರಗಜ್ಞನೇಂದ್ರವ್ರಿಗೂ ಆ ಮದ ಇಲ್ಲ ಮಂಜುನಾಥ್ ಗೌಡರ್ಗು ಒಂದ್ ಸ್ವಲ್ಪ ಅದಿದೆ ಇದ್ ಹೊಸ ಸಹಕಾರ ಸಂಘದ್ದು ಡಿಸಿಸಿ ಬ್ಯಾಂಕು ಏನೇನೋ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಆಗಿದ್ರು ಅವರು ಬಟ್ ಏನು ಅಂತಂದ್ರೆ ಏನೇ ಆದ್ರೂ ಕಿಮಣ ರತ್ನಾಕರ್ ಟಿಕೆಟ್ ಬಹುತೇಕ ಖಚಿತ ಈಗಲೂ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯ ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ ಓಂ ಮಿನಿಷ್ ಬರೀ ಅರಗ ಜ್ಞಾನೇಂದ್ರ ಓಂ ಮಿನಿಷ್ ಆದ್ರೂ ಅವರು ಓಂ ಗ್ರೌಂಡ್ ಅಲ್ಲಿ ವರ್ಚಸ್ ಜಾಸ್ತಿ ಮಾಡ್ಕೊಂಡಿಲ್ಲ ಈ ರಾಜ್ಯದಲ್ಲೇ ವರ್ಚಸ್ ಇಲ್ಲ ಅವರಿಗೆ ಸಾಕಷ್ಟು ಅವಾಂತರಗಳ ಮಾಡಿ ಅಡ್ವರ್ಟ್ ಹೇಳಿಕೆ ಕೊಟ್ಟು ರಾಜ್ಯ ಎಲ್ಲ ಊರ್ಲೆ ಹೊರಗಡೆ ಇರ್ತದ ಹಾಗಾಗಿ ಅವ್ರನ್ನ ಯತ್ನಾಳೆ ಬಾಯಿ ವಿ ಎಸ್ ಆಚಾರ್ಯ ಗೃಹ ಸಚಿವರಾಗಿದ್ರು ವಿ ಎಸ್ ಆಚಾರ್ಯ ಒಂದು ಗತ್ತಿತ್ತು ಒಂದು ಒಂದು ಸಾಫ್ಟ್ ಇದ್ರು ಕೂಡ ಅವರ ಅದಿತ್ತು ಆದ್ರೆ ಅದು ಈ ಅರ್ಗಜ್ಞಾನ ಎದುರುಗಿಲ್ಲ ಇಲ್ಲ ಕೆಲವ್ರು ಯಾರೋ ಕಾಮೆಂಟ್ ಮಾಡಿದ್ರು ಏ ನೀವೇನಿಂಗ್ ಮಾತಾಡ್ತೀರಿ ಹಿಂಗೆ ಹೇಳ್ತೀರಿ ಅವ್ರಿಗೆ ಅಂತ ಯಾಕೆಂದರೆ ಒಂದು ಪಕ್ಷ ಅಂದಾಗ ಒಂದು ಅವಕಾಶ ಕೊಟ್ಟಾಗ ಅದನ್ನ ಬಳಸ್ಕೊಂಡು ಪಕ್ಷ ಸಂಘಟನೆನೋ ಸರ್ಕಾರದಲ್ಲಿ ಒಳ್ಳೆ ಆಡಳಿತ ಕೊಟ್ಟು ಹೆಸರು ಮಾಡೋದಿರುತ್ತೆ ಆದರೆ ಯಾವುದು ಮಾಡದೇ ಇರುವಂತ ಲಿಸ್ಟ್ ಅಲ್ಲಿ ಅರ್ಗಜ್ಞಾನ ಕೂಡ ನನಗೆ ಈ ಖಾತೆ ಆಗಲ್ಲ ನನಗೆ ನಮ್ಮ ಪೊಲೀಸರೇ ಸರಿ ಇಲ್ಲ ಪೊಲೀಸರು ಭ್ರಷ್ಟರು ಅವ್ರ ಇಲಾಖೆದಲ್ಲೇ ನನಗೆ ಕನ್ಫ್ಯೂಸ್ ಅರಗಜ್ಞಾನೇಂದ್ರ ವಿಪಕ್ಷ ಸಂಲೋ ಇಲ್ಲ ಆಡಳಿತ ಪಕ್ಷದವರು ಎಂತ ಗೃಹ ಸಚಿವನೇ ಇಂದ್ಕೊಂಡ್ ನಂಗೆ ಹೇಳ್ತಾವ್ರ ಅಂದ್ರೆ ಒಂದ್ ಮಾತಿದೆ ಯಾವಾಗ್ಲೂ ಹಳೆ ಗಾದೆ ಮಾತು ಕೊಟ್ಟ ಕುದುರೆಯನ್ನ ಏರಲಾಗದವನು ವೀರನೂ ಅಲ್ಲ ಶೂರನೂ ಅಲ್ಲ ಇವ್ರಿಗೆ ಹೆಚ್ಚಾಗಿ ಅಪ್ಲೈ ಆಗೋಂಗ್ ಕಾಣ್ತದೆ ಅವ್ರ ಪಕ್ಷದ ಎತ್ನಾಳೆ ಬಾಯಿಗೆ ಬಂದಾಗ ಬಗ್ಗೆ ಏನ್ರಿ ಅಂತವ್ರಿಗೆಲ್ಲ ಪರ್ಮಿಷರ್ ಕೊಟ್ಟು ಕೈ ಕೊಡ್ರಿ ಗುಂಡಿಟ್ ಮಾಡ್ತೀನಿ ಎನ್ಕೌಂಟರ್ ಮಾಡ್ತೀನಿ ಅಂತ ಆಯುಧ ಆಯುಧಗಳನ್ನ ಸರಿಯಾಗಿ ಬಳ್ಸರ್ ಕೊಡ್ಬೇಕು ಈ ಎತ್ನಾಳೆ ಏನು ನಾನು ಕ್ಲೀನ್ ಕೃಷ್ಣಪ್ಪ ಅಂತ ಹೇಳ್ತೇನೆ ಹುಚ್ಚುಚ್ಚಾಗಿ ಬಳಸ್ಬಿಡ್ತಾರ ಅದು ಅದಕ್ಕೆ ಪರವಾಗಿಲ್ಲ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ